ನಮಸ್ಕಾರ ವೀಕ್ಷಕರೇ. ಯೆನೆಪೊಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವ ಎನ್ಆರೋಗ್ಯ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯೆನೆಪೊಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕಣ್ಣಿನ ವಿಭಾಗದ ಡಾಕ್ಟರ್ ಆಗಿರುವಂತಹ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶೀತಲ್ ಸವೂರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ವೇಂದ್ರಿಯಗಳಲ್ಲಿ ಕಣ್ಣು ಹೇಳುವಂಥದ್ದು ಒಂದು ಶ್ರೇಷ್ಠವಾದ ಒಂದು ಇಂದ್ರಿಯ ಅಂತ ಹೇಳುವ ಮಾತೊಂದಿದೆ. ಸೊ ಇವತ್ತು ನಾವು ಕಣ್ಣಿನ ವಿಷಯದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಎಸ್ ಮೇಡಮ್, ಯಾವ ಒಂದು ವಿಷಯದ ಬಗ್ಗೆ ಇವತ್ತು ನಾವು ಸಂವಾದ ಮಾಡಲಿಕ್ಕಿದ್ದೇವೆ ಕಣ್ಣಿನ ವಿಷಯದಲ್ಲಿ? ಇವತ್ತು ನಾವು ಕ್ಯಾಟರಾಕ್ಟ್ ಅಥವಾ ಅದಕ್ಕೆ ಪೊರೆ ಅಂತ ಸಹ ಹೇಳ್ತೇವೆ, ಮತ್ತು ಗ್ಲುಕೋಮಾ ಅಂದರೆ ಕಣ್ಣಿನ ಒಳಗಡೆ ಒತ್ತಡ ಹೆಚ್ಚಾಗಿ ಅದರಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ನಾವು ಸಂವಾದವನ್ನು ನಡೆಸಲಿಕ್ಕಿದ್ದೇವೆ. ಎಸ್, ಮೊದಲಿಂದಾಗಿ ಪೊರೆ ಅಂತ ಹೇಳಿದರೆ ಏನು ಮೇಡಮ್? ಪೊರೆ ಅಂದರೆ ನಮ್ಮ ಕಣ್ಣು ಒಳಗಡೆ ಲೆನ್ಸ್ ಅಂತ ಒಂದು ಇರ್ತದೆ, ದೇವರು ಕೊಟ್ಟದಂಥ ಲೆನ್ಸು, ಅದು ಕ್ಲಿಯರ್ ಆಗಿರ್ತದೆ. ಸೊ ಅದು ಯಾವಾಗ ಅದರ ಪಾರದರ್ಶಕತೆಯನ್ನು ಕಳ್ಕೊಳ್ಳುವ ಸಂದರ್ಭದಲ್ಲಿ ನಾವು ಅದನ್ನು ಕ್ಯಾಟ್ರಾಕ್ಟ್ ಅಂತ ಹೇಳ್ತೇವೆ. ಸೊ ಕ್ಯಾಟ್ರಾಕ್ಟ್ ಆದಾಗ ನಮಗೆ ದೃಷ್ಟಿಯಲ್ಲಿ ತೊಂದರೆ ಬರುತ್ತದೆ, ಅಂದರೆ ನಮಗೆ ಕಾಣುವುದಿಲ್ಲ ಸರಿಯಾಗಿ. ಸರಿಯಾಗಿ ಕಾಣುವುದಿಲ್ಲ, ಅದರ ಬೇರೆ ಬೇರೆ ಲಕ್ಷಣಗಳಿವೆ. ದೂರದೃಷ್ಟಿ, ಹತ್ತಿರ ದೃಷ್ಟಿಯಲ್ಲಿ ತೊಂದರೆ ಆಗಿರಬಹುದು, ಅಥವಾ ನಮಗೆ ಬಣ್ಣ ಬಣ್ಣ ಚಕ್ರಗಳು ಕಾಣಿಸ್ಬೋದು ಲೈಟನ್ನು ನೋಡ್ತಾ ಇರುವಾಗ, ಅಥವಾ ನಮಗೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಕಡಿಮೆ ಕಾಣಿಸಬಹುದು. ಅದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಟೈಪ್ ಇದು ಕ್ಯಾಟ್ರಾಕ್ಟ್ ಇರ್ತದೆ, ಅದರ ಹಾಗೆ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಬರ್ತವೆ. ಎಸ್, ಇನ್ನು ಪೊರೆ ಅಂತ ಹೇಳುವಾಗ ಸಾಮಾನ್ಯವಾಗಿ ಏಜ್ ಆಗ್ತಾ ಹೋದ ಹಾಗೆ ಕೆಲವರ ಕಣ್ಣಿದು ಏನು ಕಪ್ಪು ಏನಿದೆ ಅದರ ರೌಂಡ್ ಆಗಿ ಒಂದು ಬರ್ತಾ ಇದೆ, ವೈಟ್ ಕಲರ್ದು ಬರ್ತಾ ಇರ್ತದೆ, ಅದಕ್ಕೆ ಪೊರೆ ಅಂತ ಹೇಳ್ತಾರಾ? ಇಲ್ಲ, ನೀವು ಹೇಳ್ತಾ ಇರೋದು ಪಾರದರ್ಶಕ ಪಟಲ ಅಂದರೆ ಕಾರ್ನಿಯಾ ಮೇಲೆ ಒಂದು ಬಿಳಿ ಸರ್ಕಲ್ ಹಾಗೆ ಬರ್ತದೆ, ನಾವು ಅದಕ್ಕೆ ಆರ್ಕಸ್ ಸೆನೆಲಸ್ ಅಂತ ಹೇಳ್ತೇವೆ, ಅದು ಪೊರೆ ಅಲ್ಲ. ಅದರ ಒಳಗಡೆದು ಇನ್ನೊಂದು ಲೇಯರ್ ಇರ್ತದೆ, ಲೆನ್ಸ್ ಅಲ್ಲಿ ಬಿಳಿ ಬರುವಂತಹದ್ದು ತೊಂದರೆಗೆ ನಾವು ಕ್ಯಾಟ್ರಾಕ್ಟ್ ಅಂತ ಹೇಳ್ತೇವೆ. ಎಸ್, ನೀವು ಹೇಳಿದ್ರು ಪೊರೆ ಬಂದ್ರೆ ಕಣ್ಣು ಸರಿಯಾಗಿ ಕಾಣುವುದಿಲ್ಲ, ಅಂದ್ರೆ ನಮ್ಮ ದೃಷ್ಟಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುವಂತದ್ದು ಅಂತ ಹೇಳುವಂಥದ್ದು. ಸೊ ದೃಷ್ಟಿ ಕಮ್ಮಿ ಆದ್ರೆ ನಮಗೆ ಏನು ನೋಡ್ಲಿಕ್ಕೆ ಆಗುದಿಲ್ಲ, ಆತರ ಚಾನ್ಸಸ್ ಗಳೆಲ್ಲ ಇದೆ. ಸೊ ಈ ಪೊರೆ ಬಾರದೇ ಇರುವ ಹಾಗೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಬಹುದು, ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬಹುದು? ಸದ್ಯಕ್ಕೆ ಬಾರದೆ ಹಾಗೆ ನೋಡ್ಲಿಕ್ಕೆ ಯಾವ ಮದ್ದು ಸಹ ಇಲ್ಲ, ಆದರೆ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಅದನ್ನು ಸ್ವಲ್ಪ ಡಿಲೇ ಮಾಡಬಹುದು. ಒಳ್ಳೆ ಆಹಾರ ಸೇವನೆ ಮಾಡಿದರೆ, ಸ್ಮೋಕಿಂಗ್ ಅನ್ನು ಬಿಟ್ಟರೆ, ಮದ್ಯಪಾನ ಸೇವನೆ ಕಡಿಮೆ ಮಾಡಿದರೆ, ಸ್ವಲ್ಪ ಒಳ್ಳೆ ಎಕ್ಸಸೈಸ್ ಮಾಡಿದರೆ ಅದನ್ನು ನಾವು ಪೋಸ್ಟ್ಪೋನ್ ಮಾಡಬಹುದು. ಎಸ್, ಇನ್ನು ಕಣ್ಣಿನ ಪೊರೆ ಅಂತ ಹೇಳುವಂಥದ್ದು ಯಾವ ಒಂದು ಕಾರಣಗಳಿಂದಾಗಿ ಬರ್ತದೆ? ಕಣ್ಣಿನ ಪೊರೆ ಹೆಚ್ಚಿನ ಅಂಶ ಅದು ವಯಸ್ಸಿಗೆ ಬರುವಂಥದ್ದು ತೊಂದರೆ. ಕೆಲವೊಮ್ಮೆ ಮದ್ದಿನ ದುರುಪಯೋಗ, ಸ್ಟೀರಾಯ್ಡ್ ಎಂಬ ಮದ್ದಿನ ದುರುಪಯೋಗ, ಅಥವಾ ಕಣ್ಣಿಗೆ ಪೆಟ್ಟಾಗುವುದು, ಅಥವಾ ಬೇರೆ ಶಾರೀರಿಕ ತೊಂದರೆಗಳಿಂದ ಅಂದರೆ ಡಯಾಬಿಟೀಸಿಂದ ಅಥವಾ ಥೈರಾಯ್ಡ್ ಪ್ರಾಬ್ಲಮಿಂದ ಸಹ ಕಣ್ಣಿಗೆ ಪೊರೆ ಬರಬಹುದು. ಸೊ ಇದರಿಂದ ಅವರು ದೃಷ್ಟಿಯನ್ನು ಕಳ್ಳುಕೊಳ್ತಾರೆ ಅಂತ ಹೇಳಿದ್ರಿ? ಹೌದು, ಅದರಿಂದ ಕುರುಡತನ ಬರುತ್ತದೆ. ಎಸ್, ಇದಕ್ಕಾಗಿ ನಮಗೆ ಸರ್ಜರಿಗಳು ಕೂಡ ಸೌಲಭ್ಯ ಕೂಡ ಇದೆ, ಸರ್ಜರಿಗಳ ಸೌಲಭ್ಯವೂ ಕೂಡ ಇದೆ. ಯಾವ ರೀತಿಯ ಸರ್ಜರಿಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು? ಬೇರೆ ಬೇರೆ ರೀತಿಯ ಸರ್ಜರಿಗಳು ಅವೈಲೇಬಲ್ ಅವೆ. ಮುಂದಿನ ಕಾಲದಲ್ಲಿ ನಾವು ದೊಡ್ಡ ಗಾಯ ಮಾಡಿ ಲೆನ್ಸನ್ನು ಕೂಡಿಸಿ ಅದನ್ನು ನಾವು ಹೊಲಿಗೆಯಿಂದ ಮುಚ್ಚಬೇಕಿತ್ತು ಆ ಗಾಯವನ್ನು. ಈಗ ಸದ್ಯಕ್ಕೆ ಅದು ಗಾಯ ತುಂಬ ಚಿಕ್ಕದಾಗಿದೆ, ನಾವು 6 ಮಿಲಿಮೀಟರ್ ಅಷ್ಟು ಚಿಕ್ಕ ಗಾಯದಿಂದ ಪೊರೆಯನ್ನು ತೆಗೆದು ಲೆನ್ಸನ್ನು ಕೂಡಿಸ್ಬೋದು. ಮತ್ತು ಈಗ ಫೇಕೋ ಎಮಲ್ಸಿಫಿಕೇಷನ್, ಅದು ಹೊಸ ಟೆಕ್ನಿಕ್ಕು, ಅದರಲ್ಲಿ ನಾವು ಬರೀ 3 ಮಿಲಿಮೀಟರ್ ಇದ್ದಂತಹ ಚಿಕ್ಕ ಗಾಯದಲ್ಲಿ ಲೆನ್ಸನ್ನು ಇದು ಪೊರೆಯನ್ನು ತೆಗೆದು ಕೃತಕ ಲೆನ್ಸ್ ಅಥವಾ ಆರ್ಟಿಫಿಷಿಯಲ್ ಲೆನ್ಸನ್ನು ಕೂಡಿಸ್ಬೋದು. ಎಸ್, ಇನ್ನು ಸಾಮಾನ್ಯವಾಗಿ ಒಂದು ಪೇಷೆಂಟಿಗೆ ನನಗೀಗ ಪೊರೆ ಬಂದಿದೆ ಅಂತ ಹೇಳಿ ನನಗೆ ಯಾವ ರೀತಿ ಗೊತ್ತಾಗ್ತದೆ ಅಂತ? ಸೊ ಹೆಚ್ಚಿನ ಅಂಶ ದೃಷ್ಟಿ ಮಂಜಾಗ್ತದೆ, ಓದಲಿಕ್ಕೆ ಕಷ್ಟ ಆಗ್ತದೆ, ದೂರದೃಷ್ಟಿಯಲ್ಲಿ ತೊಂದರೆ ಆಗುತ್ತದೆ. ಸೊ ನಿಮಗೆ ನಿಮ್ಮ ಡೈಲಿ ರುಟೀನ್ ಕೆಲಸ ಮಾಡುವಾಗ ತೊಂದರೆ ಅನಿಸಿದಾಗ ನೀವು ಅದನ್ನು ಡಾಕ್ಟರ್ ಹತ್ರ ಬಂದು ಅದೇ ಕರೆಕ್ಟ್ ಟೈಮ್ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ. ಎಸ್, ಸೊ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿಯೇ ನಾವು ಸರ್ಜರಿಯನ್ನು ಮಾಡಬೇಕಾಗ್ತದೆ ಅಂತ ಹೇಳಿ? ಇಲ್ಲ, ಇನಿಷಿಯಲ್ ಸ್ಟೇಜಸಲ್ಲಿ ಮಾಡಬೇಕಂತ ಇಲ್ಲ. ಇನಿಷಿಯಲ್ ಸ್ಟೇಜಸಲ್ಲಿ ಕನ್ನಡಕದಲ್ಲಿ ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು, ಆದರೆ ಕನ್ನಡಕ ಹಾಕಿದ್ರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಲಿಲ್ಲ ಅಥವಾ ಅವರ ರುಟೀನ್ ಕೆಲಸ, ಡೈಲಿ ಕೆಲಸ ಮಾಡಲಿಕ್ಕೆ ತೊಂದರೆ ಆದಾಗ
ಆಪರೇಷನ್ ಮಾಡಿಸ್ಕೊಳ್ಬೇಕು. ಅದೇ ಅಂದರೆ ಯಾವ ರೀತಿ ಆಪರೇಷನ್ ಅನ್ನು ಮಾಡಬೇಕಾಗ್ತದೆ ನಾವು ಸರ್ಜರಿ ಅಂದರೆ, ಅಂದರೆ ಈಗ ನಾವು ಹೇಳ್ಬೋದು ಸರ್ಜರಿ ಅಂತ ಹೇಳಿದರೆ ಅವ್ರು ಸರ್ಜರಿ ಮಾಡ್ತಾರೆ ಸೊ ನನಗೆ ಕೆಲಸ ಇಲ್ಲ, ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಇದಕ್ಕೆ ಕೂಡ ಬೆಡ್ ರೆಸ್ಟ್ ಏನಾದರೂ ಬೇಕಾಗ್ತದ? ಇಲ್ಲ, ಈಗ ತುಂಬ ಅಡ್ವಾನ್ಸ್ಮೆಂಟ್ ಇರುವುದರಿಂದ ಅಡ್ಮಿಷನ್ನು ಬೇಕೇ ಬೇಕಂತ ಇಲ್ಲ. ಹೆಚ್ಚಿನ ಅಂಶ ನಾವು 2 ದಿವಸ ಹೇಳ್ತೇವೆ ಪೇಷೆಂಟಿಗೆ ಇದ್ರೆ ಒಳ್ಳೆಯದು, ಕೆಲವೊಬ್ಬರಿಗೆ ಆಗಲ್ಲ, ಅರ್ಜೆಂಟಲ್ಲಿ ಇರ್ತದೆ. ಸೊ ಆವಾಗ ಬೆಳಿಗ್ಗೆ ಬಂದು ಅವರು ಆಪರೇಷನ್ ಮಾಡಿಸಿ ಸಂಜೆ ತನಕ ನಾವು ಅವರಿಗೆ ಮನೆಗೆ ಕಳಿಸ್ತೇವೆ, ಅಡ್ಮಿಷನ್ ಬೇಕಾಗಿಲ್ಲ. ಸೊ ಖಾಲಿ ಒಂದು ಅರ್ಧ ದಿನದಲ್ಲಿ ಇದಕ್ಕೊಂದು ಸೊಲ್ಯೂಷನ್ ಸಿಗ್ತದೆ ನಮ್ಮೊಂದು ಸರ್ಜರಿಗೆ ಅಂತ ಹೇಳ್ಬೋದು. ಆದರೆ ಒಂದು ವಿಷಯ, ಅದು ಸುಲಭ ಸರ್ಜರಿ ಅಲ್ಲ. ಸರ್ಜರಿ ತುಂಬ ಕಾಂಪ್ಲೆಕ್ಸ್ ಇದ್ದದ್ದು, ಅದನ್ನು ಮಾಡಲಿಕ್ಕೆ ನಾವು ತುಂಬ ಶ್ರಮ ಪಡಬೇಕು, ನಮ್ಮಲ್ಲಿ ತುಂಬ ಸ್ಕಿಲ್ ಇರಬೇಕು. ಆದರೆ ಈಗ ಅಡ್ವಾನ್ಸ್ಮೆಂಟ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಅದು ಸ್ವಲ್ಪ ನಮಗೆ ಸಿಂಪ್ಲಿಫೈ ಆಗ್ತದೆ. ಎಸ್, ಅಂತ ಹೇಳಿದರೆ ಅವನಿಗೂ ಕೂಡ ಪೇಷೆಂಟಿಗೂ ಕೂಡ ಏನಿರಬೇಕು ಅಂದರೆ ಒಂದು ವಿಲ್ ಪವರ್ ಅಂತ ಹೇಳುವಂಥದ್ದು ಇರಲೇಬೇಕಾಗ್ತದೆ ಒಂದು ಸರ್ಜರಿ ಮಾಡುವಾಗ ಅಂತ ಹೇಳುವಂಥ. ಎಸ್, ಇನ್ನು ಸರ್ಜರೀಸ್ಗಳ ಬಗ್ಗೆ ಹೇಳಿದ್ರಿ ನೀವು, ಯಾವ ರೀತಿಯ ಸರ್ಜರೀಸ್ಗಳಿವೆ ಮತ್ತು ಲೆನ್ಸನ್ನು ಕೂಡ ಕೂರಿಸುವಂಥದ್ದು ಅಂತ ಹೇಳಿದ್ರಿ, ಯಾವ ರೀತಿಯ ಲೆನ್ಸ್ಗಳಿವೆ ಅಂತ? ಸೊ ಸರ್ಜರಿ ನಾನು ಹೇಳಿದಾಗ ದೊಡ್ಡ ಗಾಯ ಮಾಡಿ ಹಾಕಬಹುದು ಅಥವಾ ಚಿಕ್ಕ ಗಾಯ ಮಾಡಿ ಸಹ ಹಾಕಬಹುದು. ಫೇಕೋ ಎಮಲ್ಸಿಫಿಕೇಶನ್, ಈಗ ಸದ್ಯಕ್ಕೆ ಹೆಚ್ಚಿನ ಅಂಶ ನಾವು ಅದೇ ಸರ್ಜರಿಯನ್ನು ಹೆಚ್ಚಾಗಿ ಮಾಡ್ತೇವೆ. ಸೊ ಫೇಕೋ ಎಮಲ್ಸಿಫಿಕೇಶನಲ್ಲಿ ನಾವು ಸಣ್ಣ ಲೆನ್ಸ್ ಅಥವಾ ಲೆನ್ಸನ್ನು ಫೋಲ್ಡ್ ಮಾಡಿ ಕಣ್ಣು ಒಳಗಡೆ ಹಾಕ್ತೇವೆ. ಓಕೆ, ನೀವೀಗ ಸರ್ಜರಿಗಳ ಬಗ್ಗೆ ಹೇಳಿದ್ರಿ, ಸೊ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಯೆನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವ ಅನಾರೋಗ್ಯ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮೇಡಮ್, ನೀವು ಸರ್ಜರಿಗಳ ಬಗ್ಗೆ ಹೇಳ್ತಾ ಇದ್ರಿ, ಸೊ ಯಾವ ರೀತಿಯ ಸರ್ಜರೀಸ್ಗಳಿವೆ, ಜೊತೆಗೆ ಯಾವ ರೀತಿಯ ಲೆನ್ಸನ್ನು ಕೂರಿಸುವಂಥದ್ದು ಕೂಡ ಹೇಳಿದ್ರಿ, ಯಾವ ರೀತಿಯ ಲೆನ್ಸಸ್ಗಳಿವೆ ಅಂತ ಹೇಳ್ಬೋದಾ? ಓಕೆ, ಲೆನ್ಸ್ಗಳಲ್ಲಿ ಬೇರೆ ಬೇರೆ ಬಗೆಗಳು ಬರ್ತವೆ. ಸೊ ರಿಜಿಡ್ ಲೆನ್ಸ್ ಅಂದರೆ ಅದು ದೊಡ್ಡ ಗಾಯದಿಂದ ಹಾಕುವ ಲೆನ್ಸು, ಮತ್ತು ಇವಾಗ ಫೋಲ್ಡಬಲ್ ಲೆನ್ಸ್ ಅಂದರೆ ಲೆನ್ಸನ್ನು ನಾವು ಫೋಲ್ಡ್ ಮಾಡಿ ಸಣ್ಣ ಗಾಯದಿಂದ ಕಣ್ಣು ಒಳಗಡೆ ಕೂತ್ಕೊಳಿಸಬಹುದು. ಮತ್ತು ಮೋನೋಫೋಕಲ್ ಲೆನ್ಸ್ ಅಂತ ಇರುತ್ತೆ, ಮೋನೋಫೋಕಲ್ ಲೆನ್ಸ್ ಹಾಕಿದಾಗ ನಮಗೆ ಅದು ದೂರದೃಷ್ಟಿಯನ್ನು ಸರಿಪಡಿಸುತ್ತದೆ, ಆದರೆ ಹತ್ತಿರ ಓದುವಾಗ ಎಲ್ಲ ನಮಗೆ ಕನ್ನಡಕ ಬೇಕಾಗ್ತದೆ. ಮಲ್ಟಿಫೋಕಲ್ ಲೆನ್ಸ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಕನ್ನಡಕ ಬೇಡವೇ ಬೇಡ, ದೂರದೃಷ್ಟಿಗೂ ಹಾಗೂ ಹತ್ತಿರ ದೃಷ್ಟಿಗೂ ಕನ್ನಡಕ ಬೇಡ ಅಂತ ಜನರಿಗೆ ನಾವು ಮಲ್ಟಿಫೋಕಲ್ IOL ಹಾಕ್ಬೋದಂತ ಅಡ್ವೈಸ್ ಕೊಡ್ತೇವೆ. ಎಸ್, ನೀವು ಹೇಳಿದ್ರಿ ಈಗ ದೂರದೃಷ್ಟಿ ಸಮಸ್ಯೆ ಕೂಡ ಇರುವಂಥದ್ದು. ಈಗ ಈ ಒಂದು ಪೊರೆ ಬರುವುದಕ್ಕಿಂತ ಮುಂಚೆ ಅವರಿಗೆ ದೂರದೃಷ್ಟಿ ಇರ್ತದೆ ಕಣ್ಣಲ್ಲಿ, ಸೊ ಅವರಿಗೆ ಸರಿಯಾಗಿ ಕಾಣೋದಿಲ್ಲ. ಈಗ ಸರ್ಜರಿ ಮಾಡಿದ ನಂತರ ಎರಡಕ್ಕೂ ಕೂಡ ಒಂದೇ ಪರಿಹಾರ ಸಿಗ್ತದ? ಯಾವ ರೀತಿ? ಸೊ ಕೆಲವೊಬ್ಬರಿಗೆ ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ಅಂತ ರಿಫ್ರಾಕ್ಟಿವ್ ಎರರ್ಸ್, ಅವರಿಗೆ ದೂರದೃಷ್ಟಿ ಹತ್ತಿರ ದೃಷ್ಟಿದು ತೊಂದರೆ ಇರ್ತದೆ. ಸೊ ಅದನ್ನು ಸಹ ನಾವು ಪೊರೆ ಒಟ್ಟಿಗೆ ಸರಿಪಡಿಸಬಹುದು. ಲೆನ್ಸ್ ಅನ್ನು ಹಾಕುವಾಗ ಆ ಪವರ್ ಅನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ದೂರದೃಷ್ಟಿಗೆ ಕನ್ನಡಕ ಬಾರದೆ ಹಾಗೆ ನೋಡಿಕೊಂಡು ನಾವು ಆ ಥರ ಲೆನ್ಸ್ ಅನ್ನು ಕೂಡಿಸ್ಬೋದು. ಎಸ್, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಕನ್ನಡಕ ಹಾಕ್ಲಿಕ್ಕೆ ಅವಾಯ್ಡ್ ಮಾಡ್ತಾರೆ ಸರ್ಜರಿ ಆದ ನಂತರ. ಸೊ ಕನ್ನಡಕ ಹೇಳುವಂಥದ್ದು ನಾವು ಹಾಕ್ಲೇಬೇಕಾ ಅಥವಾ ಆಪ್ಷನ್ ಅಲ್ಲ ಇದು ಒಂದು? ಸೊ ನಾನು ಮುಂಚೆ ಹೇಳಿದಾಗೆ ಮೋನೋಫೋಕಲ್ ಕೃತಕ ಲೆನ್ಸನ್ನು ಕಣ್ಣು ಒಳಗಡೆ ಕೂಡಿಸಿದರೆ ನಮಗೆ ಓದಲಿಕ್ಕೆ ಬೇಕೇ ಬೇಕಾಗ್ತದೆ. ಆದರೆ ಮಲ್ಟಿಫೋಕಲ್ ಲೆನ್ಸನ್ನು ಹಾಕಿದರೆ ಓದಲಿಕ್ಕೆ ಸಹ ಕನ್ನಡಕ ಬೇಕಾಗುವುದಿಲ್ಲ. ಎಸ್, ಅಂದರೆ ಕನ್ನಡಕ ಬೇಕಾಗಿ ಇಲ್ಲ ಅಂತ ಹೇಳೋಣ, ಆಪ್ಷನಲ್, ಮತ್ತೆ ಡಿಪೆಂಡ್ಸ್ ಆನ್ ದಿ ಸರ್ಜರಿ ಅಂತ ಹೇಳ್ಬೋದು. ಎಸ್, ಇನ್ನು ಇದು ಪರ್ಮನೆಂಟ್ ಆಗಿ ಒಂದು ಕ್ಯೂರ್ ಸಿಗುವಂಥದ್ದ? ಹೌದು, ಲೆನ್ಸ್ ಅನ್ನು ನಾವು ಪದೇ ಪದೇ ಅನ್ನು ಬದಲಾಯಿಸೋದಿಲ್ಲ. ಒಮ್ಮೆ ಕಣ್ಣು ಒಳಗೆ ಹಾಕಿದರೆ ಅದು ಶಾಶ್ವತವಾಗಿ ಕಣ್ಣಲ್ಲಿ ಇರುತ್ತದೆ. ಸೊ ನಾವೀಗ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ರೆ 8 hours ತನಕ ಹಾಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದು ಲಿಮಿಟೇಷನ್ಸ್ ಅಂತ ಇರ್ತದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಅದು ಚೆನ್ನಾಗಿ ಕಣ್ಣೊಳಗಡೆ ಕೂತ್ಕೊಳ್ಳುತ್ತೆ, ಅದರಿಂದ ಯಾವ ರಿಯಾಕ್ಷನ್ ಬರಲ್ಲ ಕಣ್ಣಲ್ಲಿ, ಹಾಗೆ ಶಾಶ್ವತವಾಗಿ ಅದನ್ನು ಅಲ್ಲೇ ಕ್ಯೂರ್ ಮಾಡಬಹುದು ಅಂತ ಹೇಳೋದು. ಎಸ್, ಇನ್ನು ಸಾಮಾನ್ಯವಾಗಿ ಪೊರೆ ಯಾವ ಏಜ್ ಗ್ರೂಪ್ ಅಲ್ಲಿ ಕಾಣಬಹುದು? ಸಾಮಾನ್ಯವಾಗಿ ಪೊರೆ 50 years ಆದ ನಂತರ ನಮಗೆ 50 ವರ್ಷದ ಮೇಲೆ ಪೊರೆಗಳು ಬರುವ, ಆದರೆ ಕೆಲವೊಬ್ಬರಿಗೆ ಅದು ಫ್ಯಾಮಿಲಿಯಲ್ ಪ್ರಾಬ್ಲಮ್ ಇರ್ತದೆ, ಅಂದರೆ ಬೇಗ ಬರ್ತಾ ಹೆರಿಡಿಟ್ರಿ ಪ್ರಾಬ್ಲಮ್ ಇಂದ 35-40 ವರ್ಷಕ್ಕೆ ಸಹ ಬರ್ಬೋದು. ಕೆಲವೊಬ್ಬರಿಗೆ ಬೇರೆ ಶಾರೀರಿಕ ತೊಂದರೆ ಇದ್ದವರಿಗೆ ಸಹ ಸ್ವಲ್ಪ ಬೇಗ ಬರ್ಬೋದು. ಈಗ ಡಯಾಬಿಟಿಸ್ ಇದ್ದವರಿಗೆ
ಸ್ವಲ್ಪ ಬೇಗ ಬರುತ್ತೆ ಅದು. ಎಸ್, ನೀವಾಗ್ಲೇ ಹೇಳಿದ್ರಿ ಥೈರಾಯ್ಡ್ ಸಮಸ್ಯೆಗಳು ಇದ್ರೂ ಕೂಡ ಪೊರೆ ಬರುವಂತ ಚಾನ್ಸಸ್ ಗಳಿದೆ ಅಂತ ಹೇಳುವಂತದ್ದು. ಎಸ್ ಎಸ್, ನಾವ್ ಇನ್ನೊಂದು ಟಾಪಿಕ್ಗೆ ಹೋಗುವ ಅಂತ ಹೇಳಿದ್ರೆ ಗ್ಲುಕೋಮಾ ಬಗ್ಗೆ ಹೇಳಿದ್ರಿ ನೀವು. ಗ್ಲುಕೋಮಾ ಅಂತ ಹೇಳಿದ್ರೆ ಏನು? ಗ್ಲುಕೋಮಾ ಅಂದ್ರೆ ಕಣ್ಣಿನಲ್ಲಿ ಒತ್ತಡ ಹೆಚ್ಚಾಗಿ ಕಣ್ಣಿನ ನರಕ್ಕೆ ಏಟಾಗುವಂತದ್ದು ತೊಂದರೆ. ಸೊ ಅದರಲ್ಲಿ ಎರಡು ಬಗೆಗಳಿರ್ತವೆ, ಓಪನ್ ಆ್ಯಂಗಲ್ ಗ್ಲೋಕೋಮಾ ಮತ್ತು ಆ್ಯಂಗಲ್ ಕ್ಲೋಜರ್ ಗ್ಲೋಕೋಮಾ ಅಂತ. ಈಗ ಓಪನ್ ಆ್ಯಂಗಲ್ ಗ್ಲೋಕೋಮಾಗೆ ನಾವು ದೃಷ್ಟಿಯ ಅಗೋಚರ ಚೋರ ಎಂದು ಕರೆಯುತ್ತೇವೆ. ಅದು ಯಾಕಂತ ಹೇಳಿದರೆ ಅದು ತೊಂದರೆ ಬಂದಿದೆ ಅಂತ ಪೇಷಂಟಿಗೆ ಗೊತ್ತೇ ಆಗೋದಿಲ್ಲ, ಅದನ್ನು ನಾವು ಟೆಸ್ಟ್ ಮಾಡಿ ಕಂಡುಹಿಡಿದರೆ ಮಾತ್ರ ಗೊತ್ತಾಗೋದು. ಆದರೆ ಆ್ಯಂಗಲ್ ಕ್ಲೋಜರ್ ಗ್ಲೋಕೋಮಾ ತೊಂದರೆಯಲ್ಲಿ ಪೇಷಂಟಿಗೆ ಕಣ್ಣು ಕೆಂಪಾಗೋದು, ನೋವು ಬರೋದು, ಅಥವಾ ಬಲ್ಬ್ ಸುತ್ತಲೂ ಬಣ್ಣ ಬಣ್ಣ ಚಕ್ರಗಳು ಕಾಣಿಸುವುದು, ಅದೆಲ್ಲ ತೊಂದರೆ ಬರ್ತದೆ. ಹಾಗಾಗಿ ಪೇಷಂಟು ಡಾಕ್ಟರ್ ಹತ್ರ ಬರ್ತಾರೆ. ಆದರೆ ಓಪನ್ ಆ್ಯಂಗಲ್ ಗ್ಲೋಕೋಮಾ ತೊಂದರೆ ಇದ್ದರೆ ಅವರಿಗೆ ಗೊತ್ತೇ ಆಗೋದಿಲ್ಲ. ಸೊ ಎರಡು ರೀತಿಯ ಗ್ಲುಕೋಮಾ ಇದಿದೆ ಅಂತ ಹೇಳುವಂಥದ್ದು. ಒಂದು ಅವರಿಗೆ ಗೊತ್ತಾಗ್ತದೆ, ಇನ್ನೊಂದು ಗೊತ್ತಾಗದೆ ಇರುವ ಹಾಗೆ ಅವರಿಗೆ ಕಣ್ಣಲ್ಲಿ ನೋವು ಕಾಣಿಸುವಂಥದ್ದು ಅಂತ ಹೇಳುವಂಥದ್ದು. ಸೊ ಅವ್ರು ಇದು ಯಾವ ಇದರ ಲಕ್ಷಣಗಳು ಯಾವುದು ಅಂತ ತಿಳಿಸ್ಬೋದಾ ನೀವು? ಸೊ ನಾನು ಹೇಳ್ದಂಗೆ ಓಪನ್ ಆ್ಯಂಗಲ್ ಗ್ಲೋಕೋಮಾಲಿ ಹೆಚ್ಚಿನ ಅಂಶ ಪೇಷಂಟಿಗೆ ಗೊತ್ತೇ ಆಗೋದಿಲ್ಲ. ಕೆಲವೊಮ್ಮೆ ಪದೇ ಪದೇ ಅವರು ಕನ್ನಡಕ ಬದಲಾಯಿಸಲಿಕ್ಕೆ ಬರ್ತಾರೆ. ಹೆಚ್ಚಿನ ಅಂಶ ವರ್ಷಕ್ಕೊಮ್ಮೆ ಇಲ್ಲ ಎರಡು ವರ್ಷಕ್ಕೊಮ್ಮೆ ಬದಲಾಯಿಸಿದರೆ ಸಾಕಾಗ್ತದೆ. ಆದರೆ 3-4 ತಿಂಗಳಕ್ಕೆ ಒಮ್ಮೆ ಅವರು ಪದೇ ಪದೇ ಬದಲಾಯಿಕೆ ಬರುವಾಗ ನಾವು ಅದನ್ನು ಸಸ್ಪೆಕ್ಟ್ ಮಾಡಬೇಕು. ಸೊ ಯೂಶ್ವಲಿ ಹಾಗಾದ್ರೆ ಒಂದು ಕನ್ನಡಕದ್ದು ಟೈಮ್ ಅಂದರೆ ಒಂದು ವರ್ಷದ ನಂತರ ನಾವು ಚೇಂಜ್ ಮಾಡುವಂಥದ್ದು. ಆದರೆ ಈ ಒಂದು ಸ್ಥಿತಿಯಲ್ಲಿ ಅಂದರೆ ಅವರಿಗೆ ಏನೋ ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಕೊನೆ ಹಂತದಲ್ಲಿ ಮಾತ್ರ ಅವರಿಗೆ ದೃಷ್ಟಿಯಲ್ಲಿ ತೊಂದರೆ ಆಗುತ್ತದೆ, ಅದರ ಮುಂಚೆ ಅಷ್ಟು ಗೊತ್ತಾಗಲ್ಲ ಅವರಿಗೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಮಕ್ಕಳು ಎಲ್ಲ ಕನ್ನಡಕವನ್ನು ಹಾಕ್ತಾರೆ, ಹಾಗೆ ಮಕ್ಕಳಲ್ಲಿ ಏನಾದರೂ ಗ್ಲುಕೋಮಾ ಕಂಡು ಬರ್ತದ? ಅಥವಾ ಮಕ್ಕಳಲ್ಲಿ ಸಹ ಗ್ಲುಕೋಮಾ ತೊಂದರೆ ಬರಬಹುದು, ಆದರೆ ಅಡಲ್ಟ್ಸಲ್ಲಿ ಬರುವಷ್ಟದು ಸ್ವಲ್ಪ ಕಡಿಮೆ ಇರುವಂಥದ್ದು ಅಂತ ಹೇಳಿ. ಮತ್ತೆ ಇನ್ನೊಂದು ಗ್ಲುಕೋಮಾ ಇದೆ ಅಂತ ಹೇಳಿ ಹೇಗೆ ಅವ್ನು ಫೈಂಡ್ ಔಟ್ ಮಾಡಬಹುದು ಅಂತ ಈಗ ನೀವು ಹೇಳಿದ್ರೆ ಒಂದು ಅಗೋಚರ ರೀತಿಯಲ್ಲಿ ಇರುವಂತದ್ದು ಅಂತ ಹೇಳಿ. ಸೊ ನಮ್ಗೆಲ್ಲರಿಗೂ ನಾವು ಸಾಧಾರಣ 40 ವರ್ಷ ಆಗುವಾಗ ನಮಗೆ ಹತ್ತಿರ ದೃಷ್ಟಿಗೆ ತೊಂದರೆ ಬರ್ತದೆ, ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೇವೆ. ಆಗ ನಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಕಣ್ಣಿನ ಡಾಕ್ಟರ್ಸಿಗೆ ಇದನ್ನು ಕಂಡುಹಿಡಿಯಲು. ಸೊ ಅದು ಒಂದು ಒಳ್ಳೆಯ ಅವಕಾಶ. ಸೊ ಆ ಸಮಯದಲ್ಲಿ ನಾವು ಕಣ್ಣಿನ ಒತ್ತಡವನ್ನು ಚೆಕ್ ಮಾಡಬೇಕು, ಮತ್ತು ಕಣ್ಣಲ್ಲಿ ಡ್ರಾಪ್ಸ್ ಹಾಕಿ ಕಣ್ಣ ಪಾಪೆ ಸ್ವಲ್ಪ ದೊಡ್ಡದು ಮಾಡಿ ಕಣ್ಣಿನ ನರದ ಪರೀಕ್ಷೆ ಮಾಡಬೇಕು. ಅಲ್ಲದೆ ವಿಜುವಲ್ ಫೀಲ್ಡ್ ಪರೀಕ್ಷೆ ಅಂತ ಹೇಳಿದರೆ ನಮ್ಮ ಸುತ್ತಲೂ ನಮಗೆ ಎಲ್ಲ ಕಾಣ್ತದಲ್ಲ, ಅದರಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಅದನ್ನು ವಿಜುವಲ್ ಫೀಲ್ಡ್ ಟೆಸ್ಟಿಂಗಲ್ಲಿ ನಾವು ಕಂಡುಹಿಡಿಯಬಹುದು. ಸೊ ಈ ಎಲ್ಲ ಟೆಸ್ಟ್ಗಳ ಮೂಲಕ ನಾವು ಇದೆ ಇಲ್ವಾ ಅಂತ ಹೇಳಬಹುದು. ಮತ್ತು ಪ್ರತಿ 2 ವರ್ಷಕ್ಕೆ ಅವರು ಕನ್ನಡಕ ಬದಲಾಯಿಸಲಿಕ್ಕೆ ಬಂದೇ ಬರುತ್ತಾರೆ. ಸೊ ಆಗ ಟೈಮ್ ಟು ಟೈಮ್ ಅವರಿಗೆ ಟೆಸ್ಟ್ ಮಾಡಿದರೆ ನಾವು ಖಂಡಿತ ಈ ಗ್ಲೋಕೋಮಾವನ್ನು ಕಂಡುಹಿಡಿಯಬಹುದು ಅಂತ ಹೇಳುವಂಥದ್ದು. ಎಸ್, ಹಾಗಾದ್ರೆ ನೀವು ಹೇಳಿದ್ರೆ ಒಂದು ಕಂಡು ಹಿಡಿಲಿಕ್ಕೆ ಆಗ್ತದೆ, ಇನ್ನೊಂದು ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಬರುವಂಥದ್ದು, ಅಥವಾ ಇನ್ನೊಂದು ಅವರಿಗೆ ಅಂದರೆ ಕಣ್ಣು ಕೆಂಪಾಗುವಂಥದ್ದು ಆ ಥರದ್ದು ಅಂತ ಹೇಳಿದ್ವಿ. ಸೊ ನಾರ್ಮಲಿ ನಮಗೆ ಕಣ್ಣು ಕೆಂಪಾಗ್ತದೆ ಅಂತ ಹೇಳಿ ನಾವು ಇಗ್ನೋರ್ ಮಾಡಿದರೆ ಒಳ್ಳೇದಲ್ಲ ಅಂತ ಹೇಳುವಂಥದ್ದು ಅಲ್ವಾ? ಅಂದರೆ ಕಣ್ಣು ಕೆಂಪಾಗಿದೆ ಡಸ್ಟಿಗೇನೋ ಇರಬಹುದು ಅಂತ ನಾವು ಅಂದ್ಕೊಳ್ತೇವೆ, ಆದರೆ ಅದರ ಒಂದು ಹಿಂದೆ ಇರುವಂತಹ ಕಹಿ ಸತ್ಯ ಡಾಕ್ಟರ್ಗಳಿಗೆ ಮಾತ್ರ ಗೊತ್ತಿರಬಹುದು ಅಂತ ಹೇಳಬಹುದು. ಎಸ್, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ, ಆದರೆ ಅದಕ್ಕೂ ಮುನ್ನ ಎನ್ ಆರೋಗ್ಯದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಯೆನೆಪೊಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವ ಎನ್ ಆರೋಗ್ಯ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ನಾವು ಗ್ಲುಕೋಮಾದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಎಸ್ ಮೇಡಮ್, ಗ್ಲುಕೋಮಾಕ್ಕೆ ಯಾವ ರೀತಿಯಲ್ಲಿ ಚಿಕಿತ್ಸೆಯ ವಿಧಾನಗಳಿವೆ ಅಂತ ತಿಳಿಸ್ಬೋದಾ? ಗ್ಲುಕೋಮಾಗೆ ಹೆಚ್ಚಿನ ಅಂಶ ನಾವು ಮದ್ದಿನ ಮೂಲಕ ಈ ಕಾಯಿಲೆಯನ್ನು ಹತೋಟಿಯಲ್ಲಿ ಇಡಬಹುದು. ಈಗ ನಾವು ಡಯಾಗ್ನೋಸಿಸ್ ಮಾಡುವಾಗ ಎಷ್ಟು ನರಕ್ಕೆ ಡ್ಯಾಮೇಜ್ ಆಗಿರುತ್ತೋ ಅದೇನು ಮಾಡಲಿಕ್ಕಾಗಲ್ಲ. ಅಟ್ ಲೀಸ್ಟ್ ಮುಂದೆ ಇನ್ನೂ ಹೆಚ್ಚು ತೊಂದರೆ ಆಗದೆ ಹಾಗೆ ನಾವು ಅದನ್ನು ಪ್ರಯತ್ನ ಪಡಬಹುದು. ಸೊ ತುಂಬ ಬಗೆಗಳು ಡ್ರಾಪ್ಸ್ ಸಿಗ್ತವೆ. ಈ ಕಾಯಿಲೆಯು ಕೊನೆಯ ಹಂತದಲ್ಲಿ ಬಂದಾಗ ಅಥವಾ ಪೇಷಂಟಿಗೆ ಮದ್ದು ಹಾಕಲಿಕ್ಕೆ ತೊಂದರೆ ಆದಾಗ ಅಥವಾ ಅದರ ಸೈಡ್ ಇಫೆಕ್ಟ್ಸು ಸಹಿಸಲಿಕ್ಕೆ ಕಷ್ಟ ಅನಿಸಿದಾಗ ನಾವು ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ತಡೆಗಟ್ಟಬಹುದು.
ಇದಕ್ಕೆ ಇರುವಂತಹ ಶಸ್ತ್ರಚಿಕಿತ್ಸೆಯ ವಿಧಗಳು ಯಾವ ರೀತಿ ಇದೆ? ಸೊ ಇದಕ್ಕೆ ಕ್ಯಾಟ್ರಾಕ್ಟ್ ತರ ತುಂಬಾ ವಿಧಾನಗಳಿಲ್ಲ. ನಾವು ಟ್ರಬ್ಯಾಕ್ಯುಲೆಕ್ಟಮಿ ಅಂತ ಹೇಳ್ತೇವೆ. ಸೊ ಹೆಚ್ಚಿನ ಅಂಶ ನಾವು ಅದೇ ಮಾಡ್ತೇವೆ. ಇನ್ನೂ ತೀವ್ರವಾಗಿದ್ರೆ ಶಂಟ್ ಸರ್ಜರಿಗಳಂತ ಮಾಡ್ತೇವೆ. ಎಸ್, ಇನ್ನು ಗ್ಲುಕೋಮಾಗೆ ನಮ್ಮ ಪೊರೆಯಲ್ಲಿ ಇರುವಂತಹ ಆಪರೇಷನ್ ತರನೇ ಟೈಮ್ ಡ್ಯೂರೇಷನ್ ಏನಾದರೂ ಇದೆಯಾ? ಗ್ಲುಕೋಮಾಗೆ ಆಪರೇಷನ್ ನಾವು ಅದೇ ಕೊನೆ ಹಂತದಲ್ಲಿಯೇ ಮಾತ್ರ ಮಾಡೋದು. ಕ್ಯಾಟ್ರಾಕ್ಟಿಗೆ ಹೇಗೆ ನಾವು ಸ್ವಲ್ಪ ಬೇಗ ಸರ್ಜರಿ ಮಾಡ್ತೇವೆ, ಬಟ್ ಗ್ಲುಕೋಮಾಗೆ ಅಲ್ಲ. ಅದಕ್ಕೆ ನಾವು ಹೆಚ್ಚಿನ ಅಂಶ ಮದ್ದು ಕೊಟ್ಟು ಅದು ವರ್ಕ್ ಆಗದಿದ್ರೆ ಮಾತ್ರ ನಾವು ಕೊನೆಯ ಸ್ಟೇಜ್ ಅಲ್ಲಿ ಮಾಡುವಂತದ್ದು. ಸೊ ಇದು ಹೆಚ್ಚಾಗಿ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆಗುತ್ತದೆ. ಮತ್ತೆ ಬೇರೆ ಕಾಯಿಲೆಗಳು ಬಿಪಿ ಇತ್ಯಾದಿ ಇದ್ರೆ ಅದನ್ನು ಕಂಟ್ರೋಲ್ ಅಲ್ಲಿ ಇದ್ರೆ ನಾವು ಸ್ವಲ್ಪ ಗ್ಲುಕೋಮಾ ಪ್ರೋಗ್ರೆಸ್ ಆದದ್ದನ್ನು ನಾವು ಡಿಲೇ ಮಾಡಬಹುದು ಅಂತ ಹೇಳುವಂತದ್ದು. ಎಸ್, ಇನ್ನು ಯಾವ ರೀತಿ ಇದಕ್ಕೆ ಪರಿಹಾರ ಇದೆ, ನಮ್ ಬರದೇ ಇರುವ ಹಾಗೆ ತಡೆಗಟ್ಟುದಂತ? ಸೊ ಗ್ಲುಕೋಮಾಗೆ ಬರದೇ ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಚ್ಚಿನ ಅಂಶ ಅದು ಫ್ಯಾಮಿಲಿಯಲ್ಲಿ ಇರ್ತದೆ. ಈಗ ನನ್ನ ತಂದೆ ತಾಯಿಗೆ ಇದ್ರೆ ನನಗೆ ಬರುವ ಸಾಧ್ಯತೆ ತುಂಬಾ ಇರ್ತದೆ. ಸೊ ಸ್ಕ್ರೀನಿಂಗ್ ಗ್ಲುಕೋಮಾಗೆ ಸ್ಕ್ರೀನಿಂಗ್ ಬೇಕೇ ಬೇಕು. ಸೊ ನಾವು ಅವೇರ್ನೆಸ್ ತುಂಬಾ ಮಾಡಬೇಕು ಮೀಡಿಯಾ ಥ್ರೂ, ನ್ಯೂಸ್ ಪೇಪರ್ ಥ್ರೂ. ಸೊ ಅದು ಮಾಡಿದ್ರೆ ಮಾತ್ರ ನಾವು ಅದನ್ನು ಕಂಟ್ರೋಲ್ ಅಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ. ಸೊ ಯಾವುದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇರುವಂತದ್ದು ಅಂತ ಹೇಳ್ಬೋದು. ಎಸ್, ಇನ್ನು ಯೆನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಪೊರೆಗೆ ಮತ್ತು ಗ್ಲುಕೋಮಾಗೆ ಯಾವ ರೀತಿಯ ಚಿಕಿತ್ಸೆ ಸೌಲಭ್ಯವಿದೆ ಅಂತ ಹೇಳ್ಬೋದು? ಸೊ ಪೊರೆಯ ಆಪರೇಷನ್ಗೆ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಗಳಿವೆ. ಒಳ್ಳೆ ಫೇಕೋ ಎಮಲ್ಸಿಫಿಕೇಶನ್ ಮಷಿನ್ ಇದೆ, ಮತ್ತು ಪೇಷಂಟಿಗೆ ಯಾವುದು ಸೂಕ್ತ ಅಂತ ಒಳ್ಳೆ ಒಳ್ಳೆ ಲೆನ್ಸುಗಳು ಸಹ ನಾವು ಹಾಕ್ತೇವೆ. ನಮ್ಮ ಇದು ಆಪರೇಷನ್ ಥಿಯೇಟರು ಸ್ಟೇಟ್ ಆಫ್ ದಿ ಆರ್ಟ್ ಆಪರೇಷನ್ ಥಿಯೇಟರ್ ಇದೆ. ಈಗ ನಮಗೆ ಬೇಗ NABH ಅಕ್ರೆಡಿಟೇಷನ್ ಸಹ ಸಿಗುತ್ತದೆ. ಮತ್ತು ಗ್ಲುಕೋಮಾ ಇದಕ್ಕೆ ಎಲ್ಲ ಡಯಾಗ್ನೋಸಿಸ್ಗೆ ಪೆರಿಮೆಟ್ರಿ, ಗೋನಿಯೋಸ್ಕೋಪಿ, OCT ಇತ್ಯಾದಿಗಳು ಎಲ್ಲ ಸೌಲಭ್ಯಗಳು ದೊರಕುತ್ತವೆ. ಮತ್ತು ಇದನ್ನು ನಾವು ಕಾಲಕಾಲಕ್ಕೆ ಸ್ಕ್ರೀನಿಂಗ್ ಮಾಡಿ ಈ ಎರಡು ಕಾಯಿಲೆಗಳನ್ನು ಅಪ್ರೋಪ್ರಿಯೇಟ್ ಟೈಮಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅದರಿಂದ ಕುರುಡುತನವನ್ನು ಬರದೆ ಹಾಗೆ ನೋಡಬಹುದು. ಎಸ್, ತಡೆಗಟ್ಟಬಹುದು ಅಂತ ಹೇಳುವಂಥದ್ದು. ಎಸ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸೊ ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟಿನ ಕಾಲದಲ್ಲಿ ಯಾರಾದರೂ ಟ್ರೀಟ್ಮೆಂಟಿಗೆ ಬಾರದೆ ಹಾಗೆ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ದುಡ್ಡಿಲ್ಲ ಅಂತ ಹೇಳಿ ಅವರು ಕುರುಡುತನಕ್ಕೆ ಒಳಗಾಗುವುದು ಅದು ನಮಗೆ ಸರಿ ಅನಿಸಲ್ಲ. ಸೊ ಎಲ್ಲ ಫೆಸಿಲಿಟೀಸ್ಗಳ ಜನರಿಗೆ ಗೊತ್ತಾಗಬೇಕು, ಅವರ ಈ ಸೌಲಭ್ಯಗಳನ್ನು ಯೂಸ್ ಮಾಡಬೇಕು ಅಂತ ನಾನು ಬಯಸುತ್ತೇನೆ. ಎಸ್, ನೀವು ಹೇಳಿದಾಗೆ ಯೆನಪೋಯದಲ್ಲಿಯೂ ಕೂಡ ಫೆಸಿಲಿಟೀಸ್ಗಳು ಕೂಡ ಇವೆ ಅಂತ ಕೂಡ ಹೇಳಿದ್ರಿ. ಸೊ ಜನರು ಇದರ ಉಪಯೋಗವನ್ನು ಕೂಡ ಮಾಡಬೇಕು ಅಂತ ಹೇಳುವಂಥದ್ದು. ಎಸ್, ಈಗ ಪೊರೆಗೆ ನಮ್ಮ ಹತ್ರ ಫೇಕೋ ಎಮಲ್ಸಿಫಿಕೇಶನ್ ಅಂತ ಲೇಟೆಸ್ಟ್ ಟೆಕ್ನಾಲಜಿ ಇದೆ. ಹಾಗೂ ಗ್ಲುಕೋಮಾ ಡಯಾಗ್ನೋಸಿಸ್ಗೆ ಪೆರಿಮೆಟ್ರಿ, OCT, ಗೋನಿಯೋಸ್ಕೋಪಿ ಇತ್ಯಾದಿ ಎಲ್ಲ ಸೌಲಭ್ಯಗಳಿವೆ. ಸೊ ನಾವು ಅದನ್ನು ಕರೆಕ್ಟಾಗಿ ಕಂಡು ಹಿಡಿದು ಒಳ್ಳೆಯದಾಗಿ ಟ್ರೀಟ್ಮೆಂಟನ್ನು ಕೊಡುವಂಥದ್ದು ಅಂತ ಹೇಳುವಂಥದ್ದು. ಎಸ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮಗೆ ಕಣ್ಣಿನ ರೋಗಗಳ ಬಗ್ಗೆ ಅಂದರೆ ಪೊರೆ ಮತ್ತು ಗ್ಲುಕೋಮಾ ರೋಗದ ಬಗ್ಗೆ ಮಾಹಿತಿಯನ್ನು ನೀಡಿದ ಮೇಡಮ್, ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇವಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಪಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ ವಂದನೆಗಳು.